ಹಲೋ, ಎಲ್ರಿಗೂ ನಮಸ್ಕಾರ. ಸ್ವಾಗತ ನನ್ನ ಚಾನಲ್ಗೆ. ಇವತ್ತಿನ ಈ ವ್ಲಾಗ್ ಒಂದು ಶಾಪಿಂಗ್ ವ್ಲಾಗ್. ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ಸು. ಮೈಸೂರು ಅಂದ ತಕ್ಷಣ ಯೂಶ್ವಲಾಗಿ ನಮಗೆ ಫಸ್ಟ್ ನೆನಪಿಗೆ ಬರೋದೆ ಮೈಸೂರು ಪಾಕ್, ಅದಾದಮೇಲೆ ಮೈಸೂರು ಮಲ್ಲಿಗೆ ಹೂವು. ಹೆಣ್ಮಕ್ಳಿಗೆ ಮೈಸೂರು ಅಂದ ತಕ್ಷಣ ಫಸ್ಟ್ ನೆನಪಾಗೋದೆ ಮೈಸೂರು ಸಿಲ್ಕ್ ಸ್ಯಾರೀಸ್. ಎಸ್, ಇವತ್ತು ನಾವು ಹೋಗ್ತಾ ಇರೋದು ಅಂತಹ ಮೈಸೂರು ಸಿಲ್ಕ್ ಸ್ಯಾರೀಸು, ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ನ ನಿಮಗೆ ತೋರಿಸೋದಕ್ಕೆ. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಕೇಳ್ಕೊತೀನಿ. ಕರ್ನಾಟಕ ಸಾರಿ ಸೆಂಟ್ರಿಗೆ ನಾವು ಬಂದಿದ್ದೀವಿ. ಇಲ್ಲಿ ಎಲ್ಲ ವೆರೈಟಿ ಸಾರಿಗಳು ಸಿಗತ್ತೆ. ಅಂದರೆ ನಿಮಗೆ ಒಂದು ನಾರ್ಮಲ್ ಯೂಶ್ವಲ್ ಜಾರ್ಜೆಟ್ ಸ್ಯಾರೀಸಿಂದ ಹಿಡಿದು ಕಾಂಜೀಪುರಂ, ಧರ್ಮಾವರಂ, ಮೈಸೂರು ಸಿಲ್ಕು, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸು ಎಲ್ಲದೂ ಸಿಗತ್ತೆ. ಒಂದೊಂದು ಬಜೆಟ್ ರೇಂಜಿನ ಸ್ಯಾರಿಗಳಿಗೆ ಸಪ್ರೇಟಾಗಿ ಒಂದೊಂದು ಸೆಕ್ಷನ್ನೇ ಮಾಡಿದ್ದಾರೆ ಇಲ್ಲಿ. ನಾವು ಮೈಸೂರು ಸಿಲ್ಕ್ ಸ್ಯಾರೀಸ್ನ ನೋಡಬೇಕು ಅಂತ ಹೇಳಿದ್ರಿಂದ ಇದು ಎಕ್ಸ್ಕ್ಲೂಸಿವ್ ಆಗಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂತ ನಾವೇನು ಕರಿತೀವೋ ಅದಕ್ಕೆ ಇರೋವಂಥ ಸಪ್ರೇಟ್ ಆಗಿರುವಂಥ ಸೆಕ್ಷನ್ನು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾವು ಅಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಅಂತ. ನಾನು ಅಂದ್ಕೊಂಡೆ ನಮಗೆ ಯಾವ್ಯಾವುದೆಲ್ಲ ಕಲೆಕ್ಷನ್ಸ್ನ ತೋರಿಸ್ರೋ ನಾವು ಅದನ್ನಷ್ಟೇ ವೀಡಿಯೋ ಮಾಡೋಣ ಅಂತ. ಇನ್ನು ಈ ಶಾಪಲ್ಲಿ ಮಿನಿಮಮ್ ರೇಂಜಿಂದ ಸ್ಟಾರ್ಟ್ ಆಗುವಂಥದ್ದು ಮೇ ಬಿ ಒಂದು ಅಂದರೆ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ಅಂತ ತೊಗೋಬೇಕು ಅಂದರೆ ಒಂದು 3,000 ಸ್ಟಾರ್ಟ್ ಆದರೆ ಲ್ಯಾಕ್ಸ್ ಟುಗೆದರ್ವರೆಗೂ ಸಿಗುತ್ತಂತೆ. ನಮ್ಮ ಬಜೆಟ್ ಇದ್ದಿದ್ದು ಒಂದು 10,000 ಯಾವ್ಯಾವ ಥರ ಕಲೆಕ್ಷನ್ ಸಿಗ್ಬೋದು ಮೈಸೂರು ಸಿಲ್ಕ್ ಸಾರೀಸ್ ಅಂತ ಒಂದು ಕೇಳಿದ್ವಿ. ಅವರು ನಮಗೆ ಇಲ್ಲಿ ಏನೇನು ಸಾರೀಸ್ ಎಲ್ಲ ತೋರಿಸ್ತಾ ಇದ್ದಾರೋ ಇದೆಲ್ಲ ವಿತಿನ್ 10,000 ಒಳಗಡೆ ಬರೋವಂಥದ್ದು. ಆದರೆ ನನಗಿಲ್ಲಿ ಮಧ್ಯದಲ್ಲಿ ಒಂದೊಂದು ಸಾರಿಗೆ ಎಷ್ಟೆಷ್ಟು ಅಮೌಂಟು ಅಂತ ನಿಜವಾಗ್ಲೂ ಹೇಳೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಅವರೆಲ್ಲ ಮಿಕ್ಸಲ್ಲಿ ತೋರಿಸ್ತಾ ಇದ್ರು. ಯಾಕೆಂದರೆ ನಾವೊಂದು 10,000 ಬಜೆಟ್ ಒಳಗಡೆ ತೋರಿಸಿ ಅಂದಾಗ ನಮ್ಮ ಟೇಸ್ಟಿಗೆ ಮತ್ತು ನಮಗೆ ಬೇಕಾಗಿರೋಂಥ ಡಿಸೈನ್ಸಲ್ಲಿ ಆ ಬಜೆಟ್ ಒಳಗಡೆ ಎಲ್ಲ ಥರ ಸಾರೀಸು ತೋರಿಸ್ತಿದ್ದಾರೆ. ಇದರಲ್ಲಿ ನಿಮಗೆ 5,000 ಸಾರೀಸು ಇದೆ, 7,000 ಇದೆ, 8,000 ಇದೆ, 10,000 ಇದೆ. ಸೊ ನಾನು ಇಷ್ಟೇ ಇದು ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಯಾವ ಥರ ಕಲೆಕ್ಷನ್ಸ್ ಅಲ್ಲಿದೆ ಅನ್ನೋ ಒಂದು ಐಡಿಯಾ ಬರಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಈ ಮೈಸೂರು ಸಿಲ್ಕ್ ಸೀರೆ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಹೆಣ್ಣಿಗೂ ಅವಳ ಲೈಫ್ ಟೈಮಲ್ಲಿ ಒಂದು ಸರಿನಾದ್ರೂ ಒಂದು ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಯಾಕೆ ಅಂದರೆ ಮೈಸೂರು ಸಿಲ್ಕ್ ಸೀರೆ ಔಟ್ಲುಕ್ಕೇ ಆ ಥರ ಇರುತ್ತೆ, ತುಂಬ ಟ್ರೆಂಡಿ ಆಗಿರುತ್ತೆ, ಮತ್ತು ಯಾವಾಗಲೂ ಫ್ರೆಶ್ ಫೀಲು ನಮಗೆ ಕೊಡುತ್ತೆ ಆ ಸೀರೆ ಉಟ್ಕೊಂಡಾಗ. ಆ ರೀಸನ್ಗೆ ಇರ್ಬೋದು. ಮತ್ತು ಇನ್ನೊಂದು ಪ್ರೈಡ್ ಏನು ಅಂದರೆ ಇದು ನಮ್ಮ ಕರ್ನಾಟಕದ್ದು ಕಣ್ರಿ, ಅದರಲ್ಲೂ ಇಡೀ ದೇಶದಲ್ಲೇ ಫಸ್ಟ್ ಎವರ್ ಟೈಮ್ ಮಷಿನರೀಸ್ನ ಯೂಸ್ ಮಾಡಿ ವೇವಿಂಗ್ ಆಗಿರುವಂಥ ಸೀರೆ. ಅಲ್ಲಿವರೆಗೂ ಎಲ್ಲ ಕೈಮಗ್ಗದಲ್ಲೇ ಮಾಡ್ತಿದ್ದಂತಹ ಸೀರೆಗಳಿತ್ತಂತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಮಷಿನರೀಸ್ನ ಯೂಸ್ ಮಾಡಿ ನೇಯುವಂತಹ ಕೆಲಸ ಅಲ್ಲಿ ಆರಂಭ ಆಯಿತು ಅಂತ ಹೇಳ್ತಾರೆ. ಸೀರೆ ಅಂದ್ರೇ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಸೆಂಟಿಮೆಂಟ್. ಅದರಲ್ಲೂ ಸಿಲ್ಕ್ ಸೀರೆ ಅಂದರೆ ಅದು ನೆಕ್ಸ್ಟ್ ಲೆವೆಲ್. ಸಿಲ್ಕ್ ಸೀರೆ ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರುವಂಥದ್ದು ಒಂದು ಕಾಂಜೀವರಂ ಸೀರೆ, ಅದು ಬಿಟ್ಟರೆ ಮೈಸೂರು ಸಿಲ್ಕ್ ಸೀರೆ. ಅದರಲ್ಲೂ ಈ ಮೈಸೂರು ಸಿಲ್ಕ್ ಸೀರೆ ನಮ್ಮ ಕರ್ನಾಟಕದ್ದು ಅಂದರೆ ಇನ್ನೂ ಹೆಮ್ಮೆಯ ವಿಚಾರ. ಉಟ್ಕೊಂಡಾಗ ಕಾಣುವಂಥ ಕ್ಲಾಸಿ ಲುಕ್, ಉಟ್ಕೊಂಡ ಮೇಲೆ ಆಗೋಂಥ ಕಂಫರ್ಟಬಲ್ ಫೀಲ್, ಟ್ರೆಂಡಿಂಗ್ ಕಲರ್ಸು ಇದೆಲ್ಲ ಸೇರಿ ಇಡೀ ವಿಶ್ವದಾದ್ಯಂತ ಎಲ್ಲ ಕಡೆ ಬಹು ಬೇಡಿಕೆ ಇರುವಂಥ ಸೀರೆ ಈ ಮೈಸೂರು ಸಿಲ್ಕ್ ಸೀರೆ. ಇನ್ನು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಸು ಎಲ್ಲಿ ನಮಗೆ KSIC ಸಿಗುತ್ತಲ್ವಾ ಅದನ್ನು ಆಫರ್ಡ್ ಮಾಡೋಕ್ಕಾಗಲ್ಲ ಅಂದವರು. ಯಾಕೆಂದರೆ ಆ ಸಾರಿ ಆ್ಯಕ್ಚುಲಿ ತುಂಬ ಕಾಸ್ಟ್ ಇರುತ್ತೆ, ಆ ಸಾರೀಸ್ನ ಆಫರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳೋರು. ಈ ಥರ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ನ ನಾವು ಬೈ ಮಾಡ್ಬೋದು. ಸೇಮ್ ಫೀಲಿಂಗ್ ಇರುತ್ತೆ, ಜಸ್ಟ್ ಜರಿ ಮಾತ್ರ ಚೇಂಜಸ್ ಇರುತ್ತಂತೆ ಅಷ್ಟೇ. ಸೊ ಫೈನಲಿ ನಾವು ಯಾವ್ಯಾವ ಸಾರೀಸ್ನ ತೊಗೊಂಡ್ವಿ ಅಂತ ನೀವು ನೋಡ್ತಾ ಇದ್ದೀರಾ. ಇದೊಂದು ಪಿಂಕ್ ಸಾರಿ, ಇದು ಅಷ್ಟೇ 9,000 to 10,000 ಇರ್ಬೋದು, ನನಗೆ ಇದು ಮರ್ತೋದಂಗೆ ಆಗಿದೆ. ಸೊ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಪರ್ಪಲ್ ಕಲರ್ ಸಾರಿ. ಸೊ ನಾವು ಈ ಎರಡು ಸೀರೆಗಳನ್ನ ತೊಗೊಂಡ್ವಿ. ಯಾರೆಲ್ಲ ಮೈಸೂರು ಸಿಲ್ಕ್ ಸಾರಿ ಲವರ್ಸ್ ಇದ್ದೀರೋ ಖಂಡಿತ ನೀವು ಅಲ್ಲಿ ಹೋಗಿ ನೋಡಿ ನಿಮ್ಗೆ ಇಷ್ಟ ಆಗಿರೋಂಥ ಸೀರೆನ ತಗೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.